ಕನ್ನಡದ ಎಂತೆಂಥ ಒಳ್ಳೆ ಸಿನಿಮಾಗಳಲ್ಲಿ ಬೇಬಿ ಇಂದಿರಾ ಅವರು ನಟಿಸಿದ್ದಾರೆ. ಮಕ್ಕಳ ಭಾಗ್ಯ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಅವರ ಜೊತೆ ಬೇಬಿ ಇಂದಿರಾ ಅವರು ನಟಿಸಿದ್ರು, ಇನ್ನು ಸಾಕಷ್ಟು ಮಕ್ಕಳು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರು. ಜೊತೆಗೆ ಪುಟಾಣಿ ಏಜೆಂಟ್ 123 ಎಂಬ ಸಿನಿಮಾ, ಇದು ಕೂಡ ಮಕ್ಕಳ ಸಿನಿಮಾ ಆಗಿತ್ತು. ಬಾಲ ಕಲಾವಿದೆಯಾಗಿ ನಟಿಸಿದ್ರು ಬೇಬಿ ಇಂದಿರಾ. ಆ ಒಂದು ಸಮಯದಲ್ಲಿ ತುಂಬಾ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ರು ಬೇಬಿ ಇಂದಿರಾ ಅವರು. ಸಾಕಷ್ಟು ಜನರು ಬೇಬಿ ಇಂದಿರಾ ಅವರನ್ನು ಚಿಕ್ಕ ವಯಸ್ಸಿನಿಂದಲೇ ಇಷ್ಟಪಡಲು ಶುರು ಮಾಡಿದ್ರು. ಚಿಕ್ಕ ವಯಸ್ಸಿನಿಂದಲೇ ಅಷ್ಟರ ಮಟ್ಟಿಗೆ ಕಲೆ ಟ್ಯಾಲೆಂಟೆಡ್ ಅನ್ನು ಹೊಂದಿದ್ರು ಬೇಬಿ ಇಂದಿರಾ. ಇವರ ಹೆಸರು ಕೇವಲ ಇಂದಿರಾ ಆಗಿತ್ತು, ಆದರೆ ಇವರು ಯಾವಾಗ ನಟನೆ ಮಾಡಲು ಶುರು ಮಾಡಿದ್ರು ಬೇಬಿ ಥರ ಇದ್ರು, ಅದಕ್ಕೋಸ್ಕರ ಬೇಬಿ ಇಂದಿರಾ ಅಂತಲೇ ಇವರಿಗೆ ಬಿರುದು ಸಿಕ್ಕಿತ್ತು. ಅವಾರ್ಡ್ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಒಂದು ಸಮಯದಲ್ಲಿ ಬೇಡಿಕೆಯ ಬಾಲ ನಟಿಯಾಗಿದ್ದರು. ಕನ್ನಡ ಮಾತ್ರವಲ್ಲದೆ ಹಿಂದಿ ಆಗಿರ್ಬೋದು, ತಮಿಳು, ಮಲಯಾಳಂ, ಹೀಗೆ ಸಾಕಷ್ಟು ಭಾಷೆಗಳಲ್ಲೂ ಕೂಡ ನಟಿಸಿಬಿಟ್ಟಿದ್ದಾರೆ ಬೇಬಿ ಇಂದಿರಾ. ಮಕ್ಕಳ ಬಗ್ಗೆ ವಿಷ್ಣುವರ್ಧನ್ ಅವರ ಸಿನಿಮಾದಲ್ಲೂ ಕೂಡ ಇವರದ್ದು ಪ್ರಮುಖ ಪಾತ್ರ. 70 ಮತ್ತು 80ರ ದಶಕದಲ್ಲಿ ಟಾಪ್ ನಟಿಯಾಗಿ ಮಿಂಚಿದ್ರು ಬೇಬಿ ಇಂದಿರಾ. ಡಾಕ್ಟರ್ ರಾಜ್ಕುಮಾರ್, ಭಾರತಿ ವಿಷ್ಣುವರ್ಧನ್ ಮತ್ತು ವಿಷ್ಣುವರ್ಧನ್ ಹೀಗೆ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ರು. ಆ ಒಂದು ಸಮಯದಲ್ಲಿ ಜನ್ಮರಾಶಿ ಎಂಬ ಸಿನಿಮಾ ಬಂದಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರದ್ದು 1972ರಲ್ಲಿ, ಅದರಲ್ಲೂ ಕೂಡ ನಟಿಸಿದ್ದಾರೆ. ಆಮೇಲೆ 1979ರಲ್ಲಿ ಪುಟಾಣಿ ಏಜೆಂಟ್ 123 ಎಂಬ ಸಿನಿಮಾ ರಿಲೀಸ್ ಆಯಿತು. ಆ ಸಿನಿಮಾ ಒಂದು ದೊಡ್ಡ ಮಟ್ಟಿಗೆ ಹಿಟ್ ಆಯಿತು, ಯಾಕೆಂದರೆ ಮಕ್ಕಳ ಸಿನಿಮಾ ಬೇರೆ, ತುಂಬಾ ಡಿಫ್ರೆಂಟ್ ಆಗಿತ್ತು, ಎಲ್ಲರಿಗೂ ಕೂಡ ಇಷ್ಟಪಟ್ಟು ಸಿನಿಮಾವನ್ನು ನೋಡಿದ್ರು. ಫ್ರೆಂಡ್ಶಿಪ್ ಕುರಿತಾಗಿರುವಂಥ ಸಿನಿಮಾ ಅದು. ರಾಧಾ ಎಂಬ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ರು, ಪೊಲೀಸ್ ಇನ್ಸ್ಪೆಕ್ಟರ್ ಮಗಳಾಗಿ. ನಂತರದಲ್ಲಿ ಹಿಂದೆ ತಿರುಗಿ ನೋಡಲೇ ಇಲ್ಲ, ಸಾಕಷ್ಟು ಸಿನಿಮಾಗಳಲ್ಲಿ ನಡೆಸುತ್ತಾ ಬಂದರು. ತಮಿಳಿಗೂ ಕೂಡ ಜಂಪ್ ಆಗಿ ತಮಿಳಿನಲ್ಲೂ ಕೂಡ ನಡೆಸಲು ಶುರು ಮಾಡಿದ್ರು. ಎಷ್ಟರ ಮಟ್ಟಿಗೆ ಅಂದರೆ ಫುಲ್ ಬ್ಯುಸಿ ಆಗಿಬಿಡ್ತಿದ್ರು. ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಬ್ಯುಸಿ ಆಗಿದ್ದಂಥ ಏಕೈಕ ನಟಿಯಾಗಿದ್ದರು ಬೇಬಿ ಇಂದಿರಾ. ಎಲ್ಲ ಸಿನಿಮಾದವರು ಬೇಬಿ ಇಂದಿರಾನ ಹಾಕಿಕೊಂಡು ಸಿನಿಮಾವನ್ನು ಮಾಡಬೇಕು ಎಂಬ ಯೋಚನೆಯಲ್ಲಿದ್ದರು. ನಂತರ ಚಿನ್ನದಂಥ ಮಗ ಎಂಬ ಸಿನಿಮಾದಲ್ಲಿ ನಟಿಸಿದ್ರು 83ರಲ್ಲಿ, ಆ ಸಿನಿಮಾ ಕೂಡ ಹಿಟ್ಟಾಯಿತು. ನಂತರ ದೊಡ್ಡವರಾದ ಮೇಲೆ ಇವರು ಹೀರೋಯಿನ್ ಆಗಿ ಕಾಣಿಸ್ಕೊಂಡಿದ್ದು ಅರ್ಜುನ್ ಸರ್ಜಾ ಅವರ ಜೊತೆ ಮಳೆ ಬಂತು ಮಳೆ ಎಂಬ ಸಿನಿಮಾ. ಅದು 84ರ ಇಸ್ವಿಯಲ್ಲಿ ಬಿಡುಗಡೆಯಾಯಿತು, ಅದು ಕೂಡ ಸೂಪರ್ ಡೂಪರ್ ಹಿಟ್ಟಾಯಿತು. ಹೀಗೆ ಸಾಕಷ್ಟು ಸಿನಿಮಾಗಳಿಗೆ ನಡೆಸುತ್ತಾ ಬಂದರು. ನಂತರದಲ್ಲಿ ಮಾಸ್ಟರ್ ಶ್ರೀಧರ್ ಅವರನ್ನು ಮದುವೆ ಆಗ್ತಾರೆ. ಅವರು ಕೂಡ ಬಾಲನಟ, ಬಾಲ ಕಲಾವಿದನಾಗಿ ತಮಿಳಿನ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು ಮಾಸ್ಟರ್ ಶ್ರೀಧರ್ ಅವರು. ಇಬ್ಬರು ಕೂಡ ಆ ಸಮಯದಲ್ಲಿ ಬೇಡಿಕೆಯಲ್ಲಿದ್ದರು, ನಂತರ ಮದುವೆನೂ ಕೂಡ ಮಾಡಿಕೊಳ್ತಾರೆ. ಆದರೆ ವಿಧಿಯ ಆಟ ನೋಡಿ ಹೇಗಿದೆ ಅಂತ, ಪಾಪ ಮಾಸ್ಟರ್ ಶ್ರೀಧರ್ ಅವರು ಎಲ್ಲರನ್ನೂ ಕೂಡ ಬಿಟ್ಟು ಹೋಗ್ತಾರೆ. ಹೌದು, 2013ರಲ್ಲಿ ಮಾಸ್ಟರ್ ಶ್ರೀಧರ್ ಅವರನ್ನು ಕಳೆದುಕೊಳ್ತಾರೆ ಬೇಬಿ ಇಂದಿರಾ. ಆಗ ಅವರಿಗೆ ಒಂದು 60 ವರ್ಷ ವಯಸ್ಸಾಗಿತ್ತು. ಚೆನ್ನೈನಲ್ಲೇ ಇವರು ಎಲ್ಲರನ್ನೂ ಕೂಡ ಬಿಟ್ಟೋಗಿದ್ದು. ತಮಿಳಿನ ಸಾಕಷ್ಟು ಸಿನಿಮಾಗಳಲ್ಲಿ ಮಾಸ್ಟರ್ ಶ್ರೀಧರ್ ನಟಿಸಿದ್ರು. ದೊಡ್ಡವರಾದ ಮೇಲೂ ಕೂಡ ಒಂದೆರಡು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡ್ರು. ಬೇಬಿ ಇಂದಿರಾ ಅವರ ಪತಿ ಮಾಸ್ಟರ್ ಶ್ರೀಧರ್ ಅವರು ಆರೋಗ್ಯದ ಸಮಸ್ಯೆಯಿಂದ ಕೊನೆಯುಸಿರೆಳೆದ್ರು. ಸದ್ಯಕ್ಕೆ ಮಕ್ಕಳ ಜೊತೆ ವಾಸವಾಗಿರೋದು ಬೇಬಿ ಇಂದಿರಾ, ಯಾರೊಟ್ಟಿಗೂ ಕೂಡ ಕಾಣಿಸ್ಕೊಳ್ತಿಲ್ಲ. ಅಲ್ಲದೆ ಮಾಧ್ಯಮದ ಮುಂದೆ ಕೂಡ ಬಂದಿಲ್ಲ. ಸಾಕಷ್ಟು ಮಂದಿ ಬೇಬಿ ಇಂದಿರಾ ಅವರನ್ನ ಇಂಟರ್ವ್ಯೂ ಮಾಡಲು ತುಂಬಾ ಪ್ರಯತ್ನ ಪಟ್ಟರು, ಆದರೆ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಬೇಬಿ ಇಂದಿರಾ ಸೇಫ್ ಆಗಿ ಮಕ್ಕಳ ಜೊತೆ ಜೀವನ ಸಾಗಿಸುತ್ತಿದ್ದಾರೆ, ಮತ್ತೆ ಅವ್ರು ಯಾವುದೇ ಕಾರಣಕ್ಕೂ ನಟಿಸೋದಿಲ್ವಂತೆ, ತೆರೆ ಮೇಲೆ ಬರೋದಿಲ್ಲ, ಸ್ಕ್ರೀನ್ ಮೇಲೂ ಕೂಡ ಕಾಣಿಸೋದಿಲ್ಲ. ಅಲ್ಲದೆ ಯಾವ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಎಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಲ್ಲ, ಒಂದು ಫೋಟೋನು ಕೂಡ ಲಭ್ಯವಾಗಿಲ್ಲ, ಎಲ್ಲೂ ಕೂಡ ಅವರ ಒಂದು ಫೋಟೋನು ಕೂಡ ಪೋಸ್ಟ್ ಮಾಡಿಲ್ಲ. ಸೊ ಹೀಗಾಗಿ ಬೇಬಿ ಇಂದಿರಾ ಅವರ ಬಗ್ಗೆ ಇಷ್ಟೇ ಮಾಹಿತಿ ಸಿಕ್ಕಿರೋದು. ಒಟ್ಟಿನಲ್ಲಿ ಅವರು ಚೆನ್ನೈನಲ್ಲಿ ಮಕ್ಕಳ ಜೊತೆ ವಾಸವಾಗಿದ್ದಾರೆ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಅಷ್ಟೊಂದೆಲ್ಲ ಮಿಂಚಿದಂಥ ಬೇಬಿ ಇಂದಿರಾ ಅವರು ಕೊನೆಗಾಲದಲ್ಲಿ ಎಲ್ಲೂ ಕೂಡ ಮಕ್ಕಳ ಜೊತೆ ಜೀವನ ಸಣಿಸಬೇಕಿದೆ. ಪತಿಯನ್ನು ಕಳೆದುಕೊಂಡು ಬಹಳಷ್ಟು ದುಃಖವನ್ನು ಅನುಭವಿಸಿದ್ರು. ಆ ಒಂದು ಸಮಯದಲ್ಲಿ ಮಕ್ಕಳು ಕೂಡ ಬೆನ್ನೆಲುಬಾಗಿ ನಿಂತರು.